ಪ್ರಭು ನಿಮ್ಗೆ ಯಾವತ್ತು ಅನ್ಸಿಲ್ವಾ ಅಂದರೆ ನಾನು ತಪ್ಪು ಮಾಡಿಬಿಟ್ಟೆ ಇಸ್ಕೊಂಡು ಬಂದು ಲೈಫ್ ಎಂಜಾಯ್ ಮಾಡಬೇಕಿತ್ತು, ನೀವು ಹೊರಗಡೆ ಈಗ ಸೋಷಿಯಲ್ ಮೀಡಿಯಾ ಟ್ರೆಂಡ್ಸ್ ನೋಡ್ತೀರಿ, ಪೀಪಲ್ ಹೆಂಗೆ ಎಂಜಾಯ್ ಮಾಡ್ತಾರೆ ಅಂತಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿಬಿಟ್ಟು ಲೈಕ್ ದಟ್ ಈಸ್ ದ ಲೈಫ್ ಅನ್ನೋ ರೀತಿ ಆಗಿಬಿಟ್ಟಿದೆ. ಸೊ ನಿಮ್ಗೆ ಯಾವತ್ತು ಅನಿಸಿಲ್ವಾ ನಾನು ಇದೆಲ್ಲ ಮಾಡಬೇಕಿತ್ತು ಅಂಥೇಳಿ? ಇಲ್ಲ, ಒಂದು ಈ ಪ್ರಶ್ನೆಯ ಹಿಂದೆ ಒಂದು ತಪ್ಪು ಕಲ್ಪನೆ ಇದೆ ಅನಿಸುತ್ತೆ ನನಗೆ. ಏನಂದರೆ ಆಧ್ಯಾತ್ಮಿಕತೆಯಲ್ಲಿ ಎಂಜಾಯ್ಮೆಂಟ್ ಇಲ್ಲ ಅನ್ನೋದು ನಿಮ್ಮ ಒಂದು ಅಸಂಪ್ಷನ್, ಬಟ್ ದಟ್ ಈಸ್ ನಾಟ್ ಕರೆಕ್ಟ್. ಅದು ಸರಿಯಲ್ಲ. ಆಧ್ಯಾತ್ಮಿಕತೆಯಲ್ಲೂ ಕೂಡ ಬಹಳ ನಿಜವಾದ ಪ್ಯೂರ್ ಎಂಜಾಯ್ಮೆಂಟ್ ಅನ್ನೋದು ಇದೆ. ಸೊ ಅದನ್ನು ನಾವು ನೀವು ನಮ್ಮ ದೇವಸ್ಥಾನಕ್ಕೆ ಬಂದು ಬೆಳಗ್ಗೆ ಆರತಿಯನ್ನು ಅಟೆಂಡ್ ಮಾಡಿ ಅದಾದಮೇಲೆ ಭಕ್ತರೆಲ್ಲ ಸಂಕೀರ್ತನೆಯಲ್ಲಿ ಕುಣಿದು ಭಗವಂತನ ಪ್ರತಿ ತಮ್ಮ ಪ್ರೇಮವನ್ನು ಅವರು ಎಲ್ಲ ಅವರು ಸಾದರಪಡಿಸ್ಕೊಳ್ತಾರೆ. ಸೊ ದೇರ್ ಇಸ್ ಲಾಟ್ ಆಫ್ ಎಂಜಾಯ್ಮೆಂಟ್. ಆ್ಯಂಡ್ ಆಫ್ಟರ್ ದ್ಯಾಟ್ ಅದಾದಮೇಲೆ ವಿವಿಧ ರೀತಿಯ ಖಾದ್ಯಗಳನ್ನು ಭಗವಂತನಿಗೆ ಸಮರ್ಪಿಸಿ ಅನೇಕ ರೀತಿಯ ಪ್ರಸಾದಗಳನ್ನು ನಾವು ಸವಿತೀವಿ. ಮತ್ತು ಇನ್ನೊಂದೇನು ಅಂದರೆ ಇನ್ನೊಬ್ಬರಿಗೆ ಅಜ್ಞಾನವನ್ನು ಹೋಗಲಾಡಿಸಿ ಅವರಿಗೆ ಜ್ಞಾನವನ್ನು ಕೊಡೋದೇ ಒಂದು ಎಂಜಾಯ್ಮೆಂಟ್ ಅಲ್ವಾ? ಸೊ ಯಾವಾಗಲೂ ನಾವು ಸೆಲ್ಫ್ ಸೆಂಟರ್ಡ್ ಆಗಿ ನಾನು ಚೆನ್ನಾಗಿದ್ದರೆ ಸಾಕು, ನನ್ನ ಎಂಜಾಯ್ಮೆಂಟ್ ಇದ್ದರೆ ಸಾಕು ಅಂತ ಹೇಳೋದು ಅಷ್ಟು ಸಮರ್ಪಕವಲ್ಲ ಅಂತ ನನಗೆ ಅನಿಸುತ್ತೆ. ಸೊ ಹೀಗಾಗಿ ಇಸ್ಕಾನಿಗೆ ಸೇರಿದ ಮೇಲೆ ನನಗೆ ಯಾವತ್ತೂ ಅನಿಸ್ಲಿಲ್ಲ ನಾನು ಒಂದು ತಪ್ಪು ನಿರ್ಧಾರ ತಗೊಂಡಿದ್ದೇನೆ ಅಥವಾ ನಾನು ಸಾಕಪ್ಪ ನನಗೆ ಸೇವೆ ಸಾಕು ಅಂತ ನನಗೆ ಯಾವಾಗಲೂ ಅನಿಸ್ಲಿಲ್ಲ. ಇನ್ನೂ ಹೆಚ್ಚು ಹೆಚ್ಚು ಸೇವೆ ಮಾಡಬೇಕು. ನಮ್ಮ ಸೀನಿಯರ್ ಡಿವೋಟೀಸಿಂದ ಎಷ್ಟೊಂದು ಇದೆ ಕಲಿಯೋದು, ಅದನ್ನು ನಾವು ಕೂಡ ಮೈಗೂಡಿಸ್ಕೊಂಡು ನಾನು ಕೂಡ ಇನ್ನೂ ಚೆನ್ನಾಗಿ ಆಧ್ಯಾತ್ಮಿಕತೆಯಲ್ಲಿ ಪ್ರಗತಿ ಪಡಿಬೇಕು ಅನ್ನೋದು ನನ್ನ ಇಚ್ಛೆ ಆಗಿದೆ ಇವತ್ತಿಗೂ ಕೂಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.